ನಾಳೆ ದಿನ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳು ಕಾಂಗ್ರೆಸ್ನ ಬಿಜೆಪಿಯ ಒಂದು ಕಿರುಕುಳ ಕೊಡ್ತಕ್ಕಂಥದ್ದಿದೆ, ಇದೆಲ್ಲದಕ್ಕೂ ಏನು ಪರಿಹಾರಗಳು ಅಂತಕ್ಕಂಥದ್ದನ್ನು ಮತ್ತು ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಯಾವ ರೀತಿ ಇನ್ನೂ ಹೆಚ್ಚಿನ ಒಂದು ಜನರ ಸಮೀಪಕ್ಕೆ ಕಾರ್ಯಕರ್ತರುಗಳು ಗುರಿ ಮುಟ್ಟಬೇಕಾಗಿದೆ. ಇದೆಲ್ಲದರ ಬಗ್ಗೆ ನೇರವಾಗಿ ಖುದ್ದು 100,000 ಕಾರ್ಯಕರ್ತರಿಗೆ ನಾಳೆ ದಿನ ಭೇಟಿ ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇನೆ. ಇದು ಒಂದು ಭಾಗ. ಅದರಿಂದ ಇವತ್ತು ಒಂದು ಕಡೆ ಎರಡನೇ ಹಂತದ ಪಟ್ಟಿಯನ್ನು ಸದ್ಯದಲ್ಲೇ ಬಿಡುಗಡೆ ಮಾಡಬೇಕಾಗಿದೆ. ನಮ್ಮ ಹಾಸನದ ಬಗ್ಗೆನೇ ನಮ್ಮ ಮಾಧ್ಯಮದ ಸ್ನೇಹಿತರು ಬೆಳಗ್ಗೆ ಈಗ ಸುಪ್ರಭಾತ ಹಾಕೋರಿ, ಜ್ಯೋತಿಷದ್ದು ಹಾಕೋರಿ, ಬೆಳಗ್ಗೆ 7ರಿಂದ 7:30 ಸೊ ಇದೇನು ಜ್ಯೋತಿಷದ್ದು ಹೇಳೋರಿ, ಈಗ ಅದೆಲ್ಲ ನಿಲ್ಲಿಸ್ಬಿಟ್ಟು ಹಾಸನದ ಸಿಟ್ಟಿನ ಬಗ್ಗೆನೇ ಸುಪ್ರಭಾತ ಬೆಳಗ್ಗೆ ಇದ್ದರೆ ಪ್ರಾರಂಭ ಹಾಸನದ್ದೇ ಪ್ರಾರಂಭ ಆಗ್ತಿದೆ ಎಲ್ಲ ನಮ್ಮ ಪ್ರಮುಖ ಚಾನೆಲ್ಗಳಲ್ಲಿ. ಯಾರಿಗೂ ಆತಂಕ ಬೇಡ, ಈ ಬಾರಿ ಪಕ್ಷದಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯಗಳೇನಿದೆ, ಕಾರ್ಯಕರ್ತರ ಅಭಿಪ್ರಾಯಗಳಿಗೆ ಏನೇ ನಮಗೆ ಅಡಚಣೆಗಳಿದ್ದರೂ ಅದೆಲ್ಲವನ್ನು ಸರಿಪಡಿಸಿ ಸುಗಮವಾಗಿ ಈ ಚುನಾವಣೆಯಲ್ಲಿ 123 ಗುರಿ ಮುಟ್ಟಲಿಕ್ಕೆ ಈಗಾಗಲೇ ನಾವೇನು ಹೊರಟಿದ್ದೇವೆ, ಆ ಗುರಿಯನ್ನು ಮುಟ್ತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಏನು ಉತ್ತಮವಂತ ರೀತಿಯ ಒಂದು ಶ್ರಮ ಆಗ್ತಾ ಇದ್ದೀರಿ, ನಿಮ್ಮೆಲ್ಲರಿಗೆ ಅಭಿನಂದಿಸ್ತೀನಿ ವೇದಿಕೆ ಮುಖಾಂತರ ಇಡೀ ರಾಜ್ಯದ ನನ್ನ ಪಕ್ಷದ ಕಾರ್ಯಕರ್ತರಿಗೆ. ಇವತ್ತು ನಾಡಿನ ಜನತೆ ನೀವು ಕೊಡ್ತಾ ಇರ್ತಕ್ಕಂಥ ಒಂದು ಬೆಂಬಲ ಏನಿದೆ ಇವತ್ತು ಪ್ರತಿಯೊಂದು ಭಾಗದಲ್ಲೂ, ವಿಶೇಷವಾಗಿ ನಾವು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇವತ್ತು ಜನಗಳಲ್ಲಿ ಭಾವನೆ ಮೂಡ್ತಾ ಇದೆ.